ರಾಜ್ಯದಲ್ಲಿ ವೀಕೆಂಡ್ ಲಾಕ್ಡೌನ್ ಮುಂದುವರಿಯೋ ಸಾಧ್ಯತೆ ಇದೆ. ಸಂಕ್ರಾಂತಿ ಹಬ್ಬಕ್ಕೂ ವೀಕೆಂಡ್ ಲಾಕ್ಡೌನ್ನ ವಿನಾಯಿತಿ ಇಲ್ಲ ಅನ್ನೋ ಹಾಗಿದೆ. ಫೆಬ್ರವರಿಗೂ ಕೂಡ ವೀಕೆಂಡ್ ಲಾಕ್ಡೌನ್ ಮುಂದುವರಿಯೋ ಸಾಧ್ಯತೆ ಕಂಡು ಬರ್ತಾ ಇದೆ. ಸೋಂಕು ಹೆಚ್ಚಾಗ್ತಾ ಇರೋದೇ ಇದಕ್ಕೆಲ್ಲ ಕಾರಣ. ಸೊ ಬಿಗಿ ನಿಯಮಗಳಿಂದ ವಿನಾಯಿತಿ ಸಿಗೋದು ಬಹುತೇಕ ಕಷ್ಟ ಇರುತ್ತೆ. ಶೇಕಡಾ 50% ನಿಯಮ 50-50 ರೂಲ್ಸ್ ಜೊತೆಗೆ ನೈಟ್ ಕರ್ಫ್ಯೂ ಫೆಬ್ರವರಿವರೆಗೂ ಕೂಡ ಮುಂದುವರಿಯೋ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಇವತ್ತಿನ ಸಭೆ ಮೂಲಕ ಅದರ ನಿರ್ಣಯಗಳನ್ನು ಕೈಗೊಳ್ತಾರೆ. ಅದಾದ್ಮೇಲೆ ಗೊತ್ತಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ಯಾವ ರೀತಿ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅಂತ. ಬಟ್ ಈಗಿನ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ತಜ್ಞರ ಅಭಿಪ್ರಾಯವನ್ನು ಗಮನಿಸಿದ್ರೆ ಬಹುತೇಕ ಈ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರೋದು. ವೀಕೆಂಡ್ ಲಾಕ್ಡೌನ್ ಮುಂದುವರಿಯೋ ಸಾಧ್ಯತೆ. ಪವಿತ್ರ, ರಾಜ್ಯದಲ್ಲಿ ಜಾರಿಯಾಗಬೇಕಾಗಿರೋ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಕ್ಯಾಬಿನೆಟ್ನ ಮಿನಿಸ್ಟರ್ಗಳೇ ಒಂದಷ್ಟು ಜನ ಹೇಳ್ತಾ ಇದ್ರು 14 ದಿನಕ್ಕೇನು ಕ್ರಮ ಕೈಗೊಂಡಿದ್ದೀವಿ, ಅದಾದಮೇಲೆ ಸಂಕ್ರಾಂತಿ ಹಬ್ಬಕ್ಕಾದರೂ ರಿಲೀಫ್ ಕೊಡಿ ಅಂತ. ಬಟ್ ಈಗ ನೋಡಿದರೆ ಆ ಸಾಧ್ಯತೆಗಳು ಕ್ಷೀಣಿಸ್ತಾ ಇದೆ ಅನ್ಸುತ್ತೆ. ಹೌದು, ಆರಂಭಿಕ ಹಂತದಲ್ಲಿ ವೀಕೆಂಡ್ ಕರ್ಫ್ಯೂ ಮಾಡಿದಾಗ ಜಿಲ್ಲೆಗಳಲ್ಲಿ ಕೊರೋನಾ ಕೇಸಸ್ ಕಂಟ್ರೋಲ್ ಅಲ್ಲಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ವಿಜಯ್, ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ರೈಸ್ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿ ಮಾತ್ರ ವೀಕೆಂಡ್ ಕರ್ಫ್ಯೂ ಅನ್ನ ಹೇರಿದ್ರೆ ಬೆಂಗಳೂರಿನಿಂದ ಜನ ಹಳ್ಳಿಗಳಿಗೆ ಶಿಫ್ಟ್ ಆಗ್ತಾರೆ, ಅಗೇನ್ ಅದು ದೊಡ್ಡ ಮಟ್ಟದ ಸವಾಲಾಗುತ್ತೆ, ಗ್ರಾಮೀಣ ಭಾಗದಲ್ಲಿ ಕೊರೋನಾ ಸ್ಫೋಟ ಆಗುತ್ತೆ. ಸೊ ಹಾಗಾಗಿ ತಜ್ಞರು ಸಲಹೆ ಕೊಡುವಂತದ್ದು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯವನ್ನ ಗಮನದಲ್ಲಿಟ್ಕೊಂಡು ನಾವು ಟಫ್ ರೂಲ್ಸ್ ಅನ್ನ ಜಾರಿಗೆ ತರುವಂತಹ ಅಗತ್ಯತೆ ಇದೆ ಅಂತ. ಸೊ ಹಾಗಾಗಿ ರಾಜ್ಯಗಳ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರತ್ಯೇಕ ಅಥವಾ ಬೆಂಗಳೂರಿಗೆ ಪ್ರತ್ಯೇಕ ಆ ರೀತಿಯ ರೂಲ್ಸ್ಗಳು ತೀರಾ ಕಡಿಮೆ. ಆದರೆ ಶಾಲೆಗಳ ವಿಚಾರದಲ್ಲಿ ಮಾತ್ರ ಅತಿ ಹೆಚ್ಚು ಕೇಸಸ್ ಬರುವಂತಹ ಏರಿಯಾಗಳಾಗಿರ್ಬೋದು ಅಥವಾ ಜಿಲ್ಲೆಗಳಾಗಿರ್ಬೋದು, ಅಲ್ಲಿ ಕ್ಲೋಸ್ ಮಾಡುವಂತಹ ಸಲಹೆಯನ್ನು ಕೊಟ್ಟು ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಿ ತೆರೆಯಬಹುದು ಅನ್ನುವಂಥ ಈ ರೀತಿಯ ಸಲಹೆಗಳು ಕೊಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಕಚೇರಿಗಳಲ್ಲೂ ಕೂಡ ಅಷ್ಟೇ, ಪಾಳಿಗಳ ಆಧಾರದಲ್ಲಿ ಸಿಬ್ಬಂದಿಗಳು ಕಡಿಮೆ ಸಂಖ್ಯೆಯಲ್ಲಿರುವಂತೆ ಕಾರ್ಯನಿರ್ವಹಿಸೋದಕ್ಕೆ ಜೊತೆಗೆ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ಕೊಡುವಂತಹ ಸಲಹೆಗಳನ್ನು ಕೂಡ ಇವತ್ತು ಸಭೆಯಲ್ಲಿ ತಜ್ಞರು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಪವಿತ್ರ ಮಾಹಿತಿಗಾಗಿ. ಮತ್ತೊಂದು ಕಡೆ ಇದಕ್ಕೆ ಮುಂಚೆ ಮಾತಾಡೋ ಸಂದರ್ಭದಲ್ಲೇ ಮೊನ್ನೆ ಮುಖ್ಯಮಂತ್ರಿಗಳು ಅವರ ಮಾತಿನಲ್ಲೇ ಮತ್ತಷ್ಟು ಕಠಿಣ ನಿಯಮಗಳ ಮುನ್ಸೂಚನೆಯನ್ನು ಕೊಟ್ಟಿದ್ರು ಪರಿಸ್ಥಿತಿಗೆ ಬೇಕಾಗಬಹುದು ಅಂತ. ಏನ್ ಹೇಳಿದ್ರು ನೋಡೋಣ. ಕೋವಿಡ್ ಯಾವ ರೀತಿ ಕೋವಿಡ್ನ ಬೆಳವಣಿಗೆ ಆಗುತ್ತೆ ಅದರ ಆಧಾರದ ಮೇಲೆ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದೆ. ಹೀಗಾಗಿ ಈಗ ನೀವೇ ನೋಡ್ತೀರಿ, ನಿನ್ನೆ 12,000 ಆಗಿದೆ ರಾಜ್ಯದಲ್ಲಿ, 9,000 ಕೇವಲ ಬೆಂಗಳೂರಿನಲ್ಲಾಗಿದೆ. ಪಾಸಿಟಿವಿಟಿ ರೇಟು ರಾಜ್ಯದಲ್ಲಿ 6.33 ಆಗಿದೆ, 6.8 ಆಗಿದೆ, ಬೆಂಗಳೂರಿನಲ್ಲಿ 10% ಆಗಿದೆ. ಆದ್ದರಿಂದ ಇಡೀ ಭಾರತ ದೇಶದಲ್ಲಿ ನಮ್ಮದು 3ನೇ ನಂಬರ್ ಇದೆ. ಹೀಗಿರುವಾಗ ಹೆಚ್ಚಿನ ಒಂದು ಪ್ರಿಕಾಷನ್ ತಗೊಳ್ಳುವಂಥದ್ದು ಅವಶ್ಯಕತೆ ಇದೆ. ಕೋವಿಡ್ ಮುಖ್ಯಮಂತ್ರಿಗಳು ಹೇಳಿದ್ದು, ಈಗ ರಾಜ್ಯದಲ್ಲಿರೋ ಪರಿಸ್ಥಿತಿ ನೋಡಿದ್ರೆ ಹೆಚ್ಚಿನ ಪ್ರಿಕಾಷನ್ಸ್ ತಗೋಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನ್ವಯಿಸಬೇಕು, ಜೊತೆಗೆ ಈಗಿನಿಂದಾನೇ ಮತ್ತಷ್ಟು ಕಠಿಣ ನಿಯಮಗಳ ಅನಿವಾರ್ಯತೆ ಇದೆ ಅನ್ನೋದು ಸ್ವತಃ ಮುಖ್ಯಮಂತ್ರಿಗಳು ಒಂದೆಲ್ಲೋ ಸೂಚನೆ ಸುಳಿವು ಕೊಟ್ಟಿದ್ದಾರೆ. ಅದರಂತೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗಬಹುದೇನೋ ಅನ್ನೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ.